ಈಗಾಗಲೇ ಕಳೆದ ಮಾರ್ಚ್ನಿಂದ ಸಾಕಷ್ಟು ಧಾರಾವಾಹಿಗಳು ಅಂತ್ಯವಾಗಿವೆ ಟಿಆರ್ಪಿ ಕಡಿಮೆಯಾದರೆ ಧಾರಾವಾಹಿ ಅಂತ್ಯವಾಗುವುದು ಸಹಜ ಇನ್ನು ಕಳೆದ ಮೂರು ವರ್ಷದಿಂದ ಪ್ರಸಾರವಾಗುತ್ತಿರುವ ಯಾರೇ ನೀ ಮೋಹಿನಿ ಧಾರಾವಾಹಿ ಅಂತ್ಯವಾಗುತ್ತಿದೆ ಎಂಬ ಮಾಹಿತಿಯೊಂದು ಸಿಕ್ಕಿದೆ ಇದರ ಜೊತೆ ನಟಿ ಸುಷ್ಮಾ ಶೇಖರ್ ಅವರ ಇನ್ಸ್ಟಾಗ್ರಾಂ ಪೋಸ್ಟ್ ಈ ವಿಷಯಕ್ಕೆ ಪುಷ್ಟಿ ನೀಡಿದೆ ಯಾರೇ ನೀ ಮೋಹಿನಿ ಧಾರಾವಾಹಿ ಟಿಆರ್ಪಿಯಲ್ಲಿ ಅನೇಕ ಬಾರಿ ಟಾಪ್ ಐದನೇ ಸ್ಥಾನದಲ್ಲಿತ್ತು ಶ್ರುತಿ ನಾಯ್ಡು ನಿರ್ಮಾಣ ಹಾಗೂ ನಿರ್ದೇಶನದ ಈ ಧಾರಾವಾಹಿಗೆ ಒಳ್ಳೆಯ ಪ್ರಖ್ಯಾತಿ ಕೂಡ ಇತ್ತು ಆದರೆ ಕತೆ ಮುಂದೆ ಸಾಗುವುದಿಲ್ಲ ಎಂಬ ಬೇಸರ ಪ್ರೇಕ್ಷಕರಿಗಿತ್ತು ಎಂಬುದನ್ನು ಮಾತ್ರ ಮರೆಯುವಂತಿಲ್ಲ ಇನ್ನು ಈ ಸೀರಿಯಲ್ ಮುಕ್ತಾಯ ಹಂತಕ್ಕೆ ಬಂದಿದೆ ಎಂದು ಹೇಳಲಾಗುತ್ತಿದೆ ಆದರೆ ಈ ಬಗ್ಗೆ ವಾಹಿನಿಯವರಾಗಲಿ ಧಾರಾವಾಹಿ ತಂಡ ಆಗಲಿ ಯಾವುದೇ ಮಾಹಿತಿಯನ್ನು ಕೂಡ ನೀಡಿಲ್ಲ ಯಾರೇ ನಿ ಮೋಹಿನಿ ಧಾರಾವಾಹಿ ತಂಡದ ಜೊತೆ ಕೆಲಸ ಮಾಡಲು ಆರಂಭಿಸಿ ಮೂರು ವರ್ಷಗಳು ಕಳೆದಿವೆ ಈ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು ಮೊದಲ ದಿನ ಅಮ್ಮನ ಜೊತೆ ನಿಮ್ಮ ಕಚೇರಿಗೆ ಬಟ್ಟೆ ಚೆಕ್ ಮಾಡಲು ಬಂದಿದ್ದೆ ನಾನು ಪದವಿ ಮುಗಿಸಿ ಇನ್ನೇನು ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡಲು ರೆಡಿ ಇದ್ದಾಗ ನೀವು ನನ್ನ ಬದುಕನ್ನು ಇನ್ನಷ್ಟು ಕಲರ್ಫುಲ್ ಹಾಗೂ ಯಶಸ್ವಿಯಾಗುವಂತೆ ಮಾಡಲು ಈ ಅವಕಾಶವನ್ನು ನೀಡಿದಿರಿ ನೀವು ನನಗೆ ಏನು ನೀಡಿದ್ದೀರೋ ಅದಕ್ಕೆ ಧನ್ಯವಾದಗಳು ಈ ಮೂರು ವರ್ಷ ನನ್ನ ಬದುಕಿಗೆ ಒಂದು ಮೈಲಿಗಲ್ಲು ಆಗುವುದು ಎಂದು ನಾನು ಭಾವಿಸುತ್ತೇನೆ ನನ್ನನ್ನು ಸಹಿಸಿಕೊಂಡದಕ್ಕಾಗಿ ಧನ್ಯವಾದಗಳು ನೀವು ನನಗೊಬ್ಬಳಿಗೆ ಅಲ್ಲದೆ ಅನೇಕರಿಗೆ ಪ್ರೇರಣೆ ಎಂದು ನಟಿ ಸುಷ್ಮಾ ಶೇಖರ್ ಅವರು ಶ್ರುತಿ ನಾಯ್ಡು ಜೊತೆಗಿನ ಸಂಬಂಧದ ಬಗ್ಗೆ ಇನ್ಸ್ಟಾಗ್ರಾಂ ಪೋಸ್ಟ್ ಹಾಕಿದ್ದಾರೆ